ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಟೀಚರ್ ಅವೇಕನ್ಸ್ ಕಾರ್ಡ್ ಬಂದಿದೆ. ಯು ಹ್ಯಾವ್ ಸಮ್ಥಿಂಗ್ ಇಂಪಾರ್ಟೆಂಟ್ ಟು ಶೇರ್, ಫಾಲೋ ದ ಇನ್ನರ್ ಕಾಲ್, ಡೋಂಟ್ ಲೆಟ್ ಎನಿಥಿಂಗ್ ಸ್ಟಾಪ್ ಯು. ಸೊ ಡಿವೈನ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಈ ಕಾರ್ಡ್ ಮುಖಾಂತರ ಅಂದರೆ, ನಿಮ್ಮ ಒಳಗಡೆ ನಿಮ್ಮ ಮನಸ್ಸಿನಲ್ಲಿ ಏನೋ ಇದೆ, ಅದನ್ನು ಶೇರ್ ಮಾಡಬೇಕು. ಇಂಪಾರ್ಟೆಂಟ್ ಥಿಂಗ್, ಅದನ್ನು ಯಾರ್ದಾದರೂ ಫ್ಯಾಮಿಲಿ ಮೆಂಬರ್ ಜೊತೆ ನೀವು ಶೇರ್ ಮಾಡದೆ ಹೈಡ್ ಮಾಡಿಟ್ಕೊಂಡಿರ್ಬೋದು, ಅಥವಾ ಫ್ರೆಂಡ್ಸ್ ಹತ್ರ ಅಥವಾ ನಿಮ್ಮ ಪಾರ್ಟ್ನರ್ ಹತ್ರ ಯಾವುದನ್ನೋ ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ನಿಮ್ಮ ಒಳಗಡೆ ಇರುವಂತಹ ಆ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ನೀವು ರಿವೀಲ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಸೊ ಆದಷ್ಟು ಅದನ್ನು ಶೇರ್ ಮಾಡಿ, ಮನಸ್ಸಿನಲ್ಲಿರುವಂತಹ ಭಾರನ ತೆಗೆದಾಕಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಇನ್ನರ್ ಕಾಲ್, ನಿಮ್ಮ ಇನ್ನರ್ ಸೆಲ್ಫ್ಗೂ ಕೂಡ ಅದು ಹೇಳ್ತಾ ಇದೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಯಾವುದು ಸ್ಟಾಪ್ ಮಾಡದೇ ಇರೋ ರೀತಿ ನೀವು ಅದನ್ನು ಲೆಟ್ಕೋ ಮಾಡಿ, ರಿಲೀಸ್ ಮಾಡಿ, ಹೇಳಿ. ಆ ಥರ ಏನಾದರೂ ನೀವು ಯಾವುದನ್ನಾದರೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರೆ, ನೋವು ಪಡ್ತಾ ಇದ್ರೆ, ಅದನ್ನ ಜಸ್ಟ್ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿ ಮೋಟಿವೇಟ್ ಮಾಡ್ತಾ ಇದ್ದಾರೆ ನಿಮಗೆ ಏಂಜಲ್ಸು, ಖಂಡಿತವಾಗ್ಲೂ ಇದನ್ನು ಮಾಡಿ. ಅದೇ ರೀತಿ ನಾನು ನೆಗೆಟಿವ್ ಬ್ಲಾಕ್ಸ್ನ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಏನಾದರೂ ಅಪ್ಸೆಟ್ಸು, ಕೋಪ, ದ್ವೇಷ, ಅಸೂಹೆ ಈ ರೀತಿ ಯಾವುದಾದ್ರೂ ಇದ್ದರೆ, ನೆಗೆಟಿವಿಟಿ, ಅದನ್ನೆಲ್ಲ ರಿಲೀಸ್ ಮಾಡಿ, ಲೆಟ್ಕೊ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರ್ಡ್ ರೀಡಿಂಗ್ ಮುಖಾಂತರ. ಸೊ ಐ ಹೋಪ್ ಈ ರೀಡಿಂಗು ನಿಮಗೆ ರೆಸೊನೇಟ್ ಆಯಿತು ಅಂದ್ಕೊಳ್ತೀನಿ. ರೆಸೊನೇಟ್ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.